ಟು ಬಿ ಫ್ರ್ಯಾಂಕ್, ಏನು ಗೊತ್ತಾ ಅಂದರೆ, ಈಗ ನಾನು ಸುಮ್ಮನೇನು ಮೇಕಪ್ ಮಾಡ್ದಂಗೆ ಸುಳ್ಳಕ್ಕೆ ಇಷ್ಟ ಇಲ್ಲ. ನಾನು ಯು ಐ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೆ ನಿನ್ನೆ ರಾತ್ರಿ. ಈಗ ಭರತ್ ಸರ್ ಹತ್ರ ತಿಳ್ಕೊಂಡ್ರೆ ನಂದೇನು ಅಂತ ಗೊತ್ತಾಗುತ್ತೆ. ನಂದೊಂದಷ್ಟು ಎಪಿಸೋಡ್ ಹೇಳಿದ್ರು ಅನಿಲ್ ಬಗ್ಗೆ ಗೊತ್ತು ನನಗೆ ಪೂರ್ತಿ, ಬಿಕಾಸ್ ಅದೆಲ್ಲ ಇವ್ರು ಹೇಳ್ತಿರೋ ಅಷ್ಟು ಕತೆ ನಮ್ಮ ವಿಜಯನಗರದ್ದೆ. ಬಟ್ ಇವ್ರು ಅದನ್ನು ಸಿನಿಮ್ಯಾಟಿಕ್ಕಾಗಿ ಹೆಂಗೆ ಬರ್ಕೊಂಡಿದ್ದಾರೆ ಏನು ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಈಗ ಹೇಳೋದೇ ಒನ್ ಅವರ್ಲಿ ಅದು ಹೇಳ್ತೀನಿ ಸರ್. ಮಿಕ್ಕಿದ್ದು ನನಗೆ ಗೊತ್ತಿದೆ, ಅದೇನೇನು ನಡೀತು, ಅದು ಹೆಂಗೆ ನಡೀತು ಎಲ್ಲ ಗೊತ್ತು. ಬಿಕಾಸ್ ನಾನು ಸಿನಿಮಾಗೆ ಬಂದ ಮೇಲೂ ಸಿನಿಮಾಗೆ ಬರೋಕ್ಕೆ ಮುಂಚೆನೂ ನನ್ನ ಕೆಲಸನೇ ಬೈಕ್ ರೆಡಿ ಮಾಡ್ತಿದ್ದಿದ್ದು. ನಾನು ಅಲೆಮಾರಿ ಸಿನಿಮಾಗೆ ಬಂದಿದ್ದೂ ಒಂದು ಫೋಟೋಶೂಟ್ಗೆ ಬೈಕ್ ರೆಡಿ ಮಾಡೋಕ್ಕೆ ಅಂತೇಳಿ, ಆ ಬೈಕ್ ರೆಡಿ ಮಾಡ್ಕೊಂಡು ಅದನ್ನು ತಂದು ನಿಲ್ಸೋಕ್ಕೆ ಅಂತ ಬಂದಿದ್ದು ಸಿನಿಮಾಗೆ. ಅಲ್ಲೇ ಮೊದಲು ಜೀವನ ಏನೋ ಬದಲಾಗಿದ್ದು ಮಿನರ್ವಮಿಲ್ಲಲ್ಲಿ. ಸೊ ಆ ಬೈಕ್ನ ನಿಲ್ಲಿಸು ಎತ್ತು ಮಾಡುವಾಗ ಮಹೇಂದ್ರ ಸಿಂಹ ಸರ್ ಈ ಹುಡುಗ ನೋಡಿ ಯೂಸ್ ಆಗ್ತಾನೆ ಅನ್ಸ ಸಿನಿಮಾಗೆ ಅಂತೇಳಿ ಅದು ಇಲ್ಲಿವರೆಗೂ ಕರ್ಕೊಬಂತು. ಸೊ ಇವ್ರು ಏನು ಕತೆ ಮಾಡ್ಕೊಂಡಿದ್ದಾರೆ ಅದ್ರ ಒರಿಜಿನಲ್ ಗೊತ್ತು ನನಗೆ. ಇವ್ರಿಗೆ ಸಿನಿಮ್ಯಾಟಿಕ್ಕಾಗಿ ಅದರಲ್ಲಿ ಎಷ್ಟು ತೊಗೊಂಡಿದ್ದಾರೆ ಅನ್ನೋದು ಆ್ಯಕ್ಚುಲಿ ಈಗ ಅದನ್ನೇ ಹೇಳಿದೆ ಸರ್, ಒನ್ ಅವರ್ ಮುಂಚೆ ಬಂದುಬಿಡ್ತೀನಿ, ನನಗೆ ಎಕ್ಸ್ಪ್ಲೈನ್ ಮಾಡಿಬಿಡಿ ಅಂತ. ಅಷ್ಟರಲ್ಲಿ ಇದು ಈ ಥರ ಪ್ರೆಸ್ ಮೀಟ್ ಇದೆ ಅಂದರು. ಸೀದಲ್ಲಿ ಬಂದು ಕೂತೆ, ಅನಿಲ್ ಅನ್ನೋ ಒಂದು ಪಾತ್ರ ಮಾಡ್ತಿದ್ದೀನಿ. ಮಿಕ್ಕಿದ್ದು ಭರತ್ ಸರ್ ಆ್ಯಕ್ಚುಲಿ ಎಕ್ಸ್ಪ್ಲೈನ್ ಮಾಡಬೇಕು ಇಲ್ಲ. ಹಂಗೆ ತೊಗೊಂಡಿದ್ರೆ ಶ್ರೀಹಾರ್ ಸುದೀದೆ ಕ್ಯಾರೆಕ್ಟರ್ ಮಾಡ್ಬೇಕಿತ್ತು ನಾನು. ಆರ್ಟ್ಸ್ ಅವ್ರನ್ನೆಲ್ಲ ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಸುದೀಪ್ ಸರ್ದೇನು ತೊಗೊಂಡಿಲ್ಲ,